ನೋಡಿ ರಾಜ್ಯ ಸರ್ಕಾರ ರೈತರ ಹೆಸರು ಮೇಲೆ ಅಧಿಕಾರಕ್ಕೆ ಬರ್ತಾರೆ ಆದ್ರೆ ಈಗಿರುವಂತ ಸರ್ಕಾರ ಇದೆ ಅಲ್ವಾ ಹಸಿರು ಟವಲ್ ಹಾಕೊಂಡು ಪ್ರಮಾಣವಚನ ಸ್ವೀಕಾರ ಮಾಡಿದ್ದೇನು ರೈತರ ಬೆನ್ನೆಲುಬು ಅನ್ನದಾತನ ಹಿಂದೆ ನಾವಿದ್ದೇವೆ ಈ ಕೃಷಿಕ ಇದರಲ್ಲ ಅವರ ಆದಾಯ ದ್ವಿಗುಣ ಮಾಡ್ತೇವೆ ಅವರ ಬೇಡಿಕೆಗೆ ಸ್ಪಂದಿಸುತ್ತೇವೆ ಅದೇನು ಮಾತು ಅದೇನು ಬಗೊಳೆ ಬಿಟ್ರು ಬಿಟ್ರು ಆದ್ರೆ ರೈತನ ಕಷ್ಟ ಮಾತ್ರ ಸರ್ಕಾರಕ್ಕೆ ಕಾಣ್ತಾ ಇಲ್ಲ ಕಣ್ಣಿದ್ದು ಕುರುಡು ಕಿವಿಯಿದ್ದು ಕಿವುಡು ಮಾತಿದ್ದು ಮೂಗ ಹಾಕಿಬಿಟ್ಟಿದೆ ಸರ್ಕಾರ ಹೃದಯ ಇದೆ ಹೃದಯ ಇದೆ ಹೃದಯದಲ್ಲಿ ಆ ಕನಿಕರ ಕರುಣೆ ಸ್ಪಂದಿಸುವಂತ ಮನೋಭಾವನೆ ಒಂದು ಸರ್ಕಾರಕ್ಕಿಲ್ಲ ಯಾಕೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ ನಾವು ನೋಡಿ ಮಂಡ್ಯದಲ್ಲಿ ಮಂಡ್ಯದಲ್ಲಿ 10 ದಿನಗಳಾಯ್ತು ಹೋರಾಟ ಶುರು ಮಾಡಿ ರೈತರು ಆದ್ರೆ ಸರ್ಕಾರ ಮಾತ್ರ ಯಾವುದರಲ್ಲಿ ಬಿಜಿ ಆಗಿದೆ ಜನಸಂಕಲ್ಪ ಯಾತ್ರೆ ಆ ಯಾತ್ರೆ ಈ ಯಾತ್ರೆ ಅಂತ ಹೇಳಿ ಅಂದ್ರೆ ರಾಜ್ಯದ ಅನ್ನದಾತನ ಸಮಸ್ಯೆಗಿಂತ ನಿಮ್ಮ ಪಕ್ಷದ ಕಾರ್ಯಕ್ರಮಗಳು ನಿಮಗೆ ಮುಖ್ಯ ಅಲ್ವಾ ಸೌಜನ್ಯಕ್ಕಾದರೂ ಕೂಡ ಆ ರೈತರು ಪ್ರತಿಭಟನೆ ಮಾಡುವಂತ ಸ್ಥಳಕ್ಕೆ ಹೋಗಬೇಕಾಗಿತ್ತಲ್ವಾ ನಿಮ್ಮ ಸಚಿವರು ಮೊನ್ನೆ ಆರೋಗ್ಯ ಜ್ಞಾನೇಂದ್ರ ಅವರು ಅಲ್ಲೇ ಹೋದ್ರು ಕೇರ್ ಮಾಡಲಿಲ್ಲ ರೈತರನ್ನ ನೋಡಿದ್ವಿ ನಾವೆಲ್ಲ ಏನೇನು ಪದಬಳಕೆ ಆಯಿತು ಅಂತ ಹೇಳಿ ರೈತರು ಆಕ್ರೋಶದ ಕಟ್ಟೆ ಒಡೆದಿತ್ತು ರೈತರು ಏನಾದರೂ ಹಿಡಿಶಾಪವನ್ನು ಹಾಕಿದ್ರೆ ತಟ್ಟದೆ ಬಿಡೋದಿಲ್ಲ ರೈತರ ಸಮಸ್ಯೆಗಿಂತ ಮತಬೇಟೆ ಹೆಚ್ಚಾಯ್ತು ಹಾಗಾದ್ರೆ ಬೊಮ್ಮಾಯಿ ಅವರೇ ಚುನಾವಣೆ ಇಂಪಾರ್ಟೆಂಟಾ ನಿಮಗೆ 10 ದಿನಗಳಿಂದ ರೈತರು ಧರಣಿ ಮಾಡ್ತಾ ಇದ್ದಾರೆ ಯಾಕೆ ಇಷ್ಟು ನಿರ್ಲಕ್ಷ್ಯ ಅನ್ನದಾತರ ಸಮಸ್ಯೆಗಿಂತ ಬಿಜೆಪಿ ಸಮಾವೇಶವೇ ಮುಖ್ಯ ಆಯ್ತು ನಿಮಗೆ ರೈತಪರ ಸರ್ಕಾರ ಅಂತಿದ್ರಲ್ರಿ ಅನ್ನದಾತನ ಬೆನ್ನೆಲುಬು ಬೆನ್ನೆಲುಬು ಮುರಿತಾ ಇದ್ದೀರಿ ನೀವು ರೈತರಿಗೆ ಬೆಂಬಲ ಬೆಲೆ ಕೊಡ್ತಿದ್ದೇವೆ ಅಂತಿದ್ದವರು ಈಗ ಎಲ್ಲಿ ಹೋಗಿದ್ದೀರಾ 10 ದಿನಗಳಾಯ್ತು ಚಳಿ ಬಿಸಿಲು ಮಳೆ ಯಾವುದು ಲೆಕ್ಕ ಇಲ್ಲ ಹೋರಾಟ ಮಾಡ್ತಾ ಇದ್ದಾರೆ ನಿಮಗೆ ನಿಮ್ಮ ವೋಟ್ ಬ್ಯಾಂಕ್ ನಿಮ್ಮ ರಾಜಕಾರಣ ಅದು ಮುಖ್ಯ ಆಯ್ತು ಅಲ್ಲ ಯಾಕೆ ಹೀಗೆ ಯಾಕೆ ನಿರ್ಲಕ್ಷ್ಯ ರೈತರು ಕಂಡ್ರೆ ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರ ಹೋರಾಟ ಮುಂದುವರೆದಿದೆ ಕಬ್ಬಿಗೆ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿದಂತವರು ಬಂಡವಾಳ ಶಾಹಿಗಳ ಪರವಾಗಿದ್ದಾರೆ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕೋಕೆ ಅನ್ನದಾತರು ಸಜ್ಜಾಗಿದ್ದಾರೆ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ರೈತರ ಹೋರಾಟ ನಿರಂತರವಾಗಿ ನಡೆಯತಾ ಇದೆ ಸರ್ಕಾರಕ್ಕೆ ಕಣ್ಣು ಇಲ್ಲ ಕಿವಿ ಇಲ್ಲ ಬಾಯಂತ್ರು ಮೊದಲೇ ಇಲ್ಲ ಬಾಯಿ ಇರುತ್ತೆ ಬೇರೆ ಬೇರೆದಕ್ಕೆ ಇರುತ್ತೆ ಬಾಯಿ ಪ್ರತಿ ಟನ್ ಕಬ್ಬಿಗೆ 4.5 ಸಾವಿರ ಮತ್ತು ಹಾಲಿಂದರ ಪ್ರತಿ ಲೀಟರ್ಗೆ 40 ರೂಪಾಯಿ ಮಾಡಬೇಕು ಅನ್ನುವಂತ ಒತ್ತಾಯ ಸರ್ಕಾರದ್ದು ಅಂದ್ರೆ ರೈತರದ್ದಾಗಿದೆ 4.5 ಸಾವಿರ ಪ್ರತಿ ಟನ್ಗೆ ಕೊಡಬೇಕು ಆಮೇಲೆ ಪ್ರತಿ ಲೀಟರ್ ಹಾಲಿಗೆ 40 ರೂಪಾಯಿ ಮಾಡಬೇಕು ಅನ್ನುವಂತ ಒತ್ತಾಯ ನೋಡಿ ರಾಜ್ಯ ಬಿಜೆಪಿ ಸರ್ಕಾರ ಇದೆ ಅಲ್ವಾ ರೈತ ವಿರೋಧಿ ಸರ್ಕಾರ ಅನ್ನುವಂತ ಹಣೆ ಪಟ್ಟಿದೆ ಯಾಕೆ ಹೇಳಿ ಅದೇ ಬಂಡವಾಳ ಶಾಹಿಗಳ ಪರವಾಗಿದ್ದಾರೆ ಅವರು ಅದೇ ಬೇರೆ ಯಾರಾದರೂ ಬೀದಿಗೆ ಇಳಿದಿದ್ರೆ ಇಷ್ಟೊತ್ತಿಗಾಗಲೇ ಅದಕ್ಕೆ ಸಮಸ್ಯೆಗೆ ಪರಿಹಾರ ಸಿಕ್ಬಿಡೋದು ಆದರೆ ಪ್ರತಿಭಟನೆ ಮಾಡ್ತಿರೋದು ರೈತರು ಅನ್ನದಾತ ಸುಖಿ ಭವ ಯಾವಾಗ ರಾಜ್ಯದ ರೈತರು ಕಣ್ಣೀರು ಹಾಕದೆ ನೆಮ್ಮದಿಯಾಗಿರ್ತಾರೋ ಆಗ ಆ ರಾಜ್ಯ ಸಮೃದ್ಧಿಯಾಗುತ್ತೆ ಯಾರು ರೈತನ ಕಣ್ಣೀರಿಗೆ ಕಾರಣ ಆಗ್ತಾರೋ ಯಾರು ರೈತರನ್ನ ಗೋಳೆಕೊಳ್ತಾರೋ ಅವರಿಗೆ ಜನ ಪಾಠ ಕಲಿಸ್ತಾರೆ ಈ ಹಿಂದೆ ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ದೇವೆ ನಾವು ಸರ್ಕಾರಗಳು ಬಂದ ಹೋಗಿರಬಹುದು ಹಲವಾರು ಆದರೆ ಅನ್ನದಾತರ ಶಾಪ ತಟ್ಟದೆ ಬಿಡೋದಿಲ್ಲ ಏನಂತ ಹೇಳಿದ್ರಿ ನೀವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ರೈತನ ಆದಾಯ ದ್ವಿಗುಣ ಮಾಡ್ತೀವಿ ನಾವು ದ್ವಿಗುಣ ಇಲ್ಲ ಬೆಲೆ ಇರೋ ಬೆಲೆನೂ ಕೊಡೋಕ್ಕಾಗ್ತಿಲ್ಲ ನಿಮಗೆ ಹೋಗ್ಲೇ ಸೌಜನ್ಯಕ್ಕಾದರೂ ಕೂಡ ಭೇಟಿಯಾಗಬೇಕಾಗಿತ್ತಲ್ವಾ ಬೊಮ್ಮಾಯಿ ಅವರು ಎಲ್ಲಿದ್ದಾರೆ ಕುಂಭಮೇಳ ಮಾಡ್ತಾರೆ ಜನಸಂಕಲ್ಪ ಯಾತ್ರೆ ಮಾಡ್ತಾರೆ ಅದಿದು ಚಾಲನೆ ಕೊಡ್ತಾರೆ ಅಲ್ಲ ಬೊಮ್ಮಾಯಿ ಅವರು ನೋಡಿ ಸಿನಿಮಾ ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಇಲ್ಲಿ ನಾವು ಯಾರು ವೈಯಕ್ತಿಕವಾಗಿ ಟೀಕೆ ಮಾಡ್ತಾ ಇಲ್ಲ ಸಿನಿಮಾ ಕಾರ್ಯಕ್ರಮಗಳಿಗೆ ಹೋಗ್ತಾರೆ ರಿಬ್ಬನ್ ಕಟ್ ಮಾಡ್ಲಿಕ್ಕೆ ಹೋಗ್ತಾರೆ ಮದುವೆ ಸಮಾರಂಭಗಳಿಗೆ ಹೋಗ್ತಾರೆ ಆದರೆ ರೈತರ ಸಮಸ್ಯೆಗೆ ಬಂದಾಗ ಮಾತ್ರ ನಿಮಗೆ ಹೋಗೋಕ್ಕಾಗಲ್ಲ 10 ದಿನಗಳಾಯ್ತ್ರಿ ರೈತರು ಬೀದಿಗೆ ಇಳಿದು ನೀವು ಅವರ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನುವಂಥ ಒತ್ತಾಯ ಅವ್ರದ್ದು ಅಲ್ಲ ಸೌಜನ್ಯ ಅಂತ ಇದ್ದಿರುತ್ತೆ ಮನುಷ್ಯನಿಗೆ ಒಂದು ಸೌಜನ್ಯ ಅಂತಿರುತ್ತೆ ಗೌರವ ಅನ್ನೋದಿರುತ್ತೆ
ಮೊನ್ನೆ ನಿಮ್ಮ ಆರೋಗ್ಯ ಜ್ಞಾನೇಂದ್ರವ್ರ ವರ್ತನೆ ನೋಡಿದ್ವಿ ನಾವು. ಬಿಟ್ಟಿದ್ರೆ ಅವ್ರ ಮೇಲೆ ಕಾರ್ ಹಚ್ಕೊಂಡು ಈ ಲಕ್ಕಿಂಪುರ ಆಯ್ತಲ್ಲ, ಯು ಪಿ ಎಲ್ ಆಯ್ತಲ್ಲ, ಲಕ್ಕಿಂಪುರ ಕೇರಿಯಲ್ಲಿ ಹಂಗೆ ಆಯ್ತಲ್ಲ, ಹಂಗೆ ಹಚ್ಕೊಂಡು ಹೋಗ್ತಾ ಇದ್ರು ಅಂತ ಅನ್ಸುತ್ತೆ. ಅಲ್ಲಿ ಯಾವ ಥರ ಬೈದರು ನಮ್ಗೆ ಗೊತ್ತಿದೆ, ಅವ್ರ ಆಕ್ರೋಶ ರೈತರದಲ್ಲಿ ಅಲ್ಲ. ಒಂದು ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಏನಿದೆ ರೈತರ ಸಮಸ್ಯೆ ಒಂದು ಸಭೆ ಕರೆದು ಅವ್ರ ಮನವೊಲಿಸಿ ಅವ್ರ ಬೇಡಿಕೆ ಏನಿದೆ ನಿಮ್ಗೆ ಅದು ಸಾಧ್ಯ ಆಗುತ್ತಾ ಇಲ್ವಾ, ವೈಜ್ಞಾನಿಕವಾದಂಥ ಬೆಲೆ ಮಾಡಬೇಕಲ್ವಾ. ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವಂಥ ಹೋರಾಟ ಹಮ್ಮಿಕೊಂಡಿದ್ದಾರೆ. ಮಂಡ್ಯದಲ್ಲಿ ನಡೀತಾ ಇರೋದು ಪ್ರತಿಭಟನೆ, ಇಡೀ ರಾಜ್ಯದ ಜನರ ಒತ್ತಾಯ ಅಂದರೆ ರಾಜ್ಯದ ರೈತರ ಒತ್ತಾಯ ಕೂಡ ಅದೇ. ಕಬ್ಬು ಬೆಳೆಗಾರರದ್ದು ಮೈಸೂರಿನಲ್ಲಿ ಮಾಡಿದ್ರು, ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಒಂದೇ ಬೇಡಿಕೆ, ಆದರೆ ಹೋರಾಟಗಳು ಬೇರೆ ಬೇರೆ ಹಂತಗಳಲ್ಲಿ ನಡೀತಾ ಇದ್ದಾವೆ. ನಮಗೇನಿಲ್ಲ, ಸರ್ಕಾರ ಯಾರ ಪರವಾಗಿದ್ದಾರೆ? ರೈತರ ಪರವಾಗಿದೆಯಾ? ಬಡವ್ರ ಪರವಾಗಿದೆಯಾ? ಮೊನ್ನೆಯಲ್ಲಿ ಡೆಲ್ಲಿ ಬಾರ್ಡ್ರಲ್ಲಿ ಆಯ್ತಲ್ವಾ, ಅದೇ ಥರ ಮುಂದಿನ ದಿನಗಳಲ್ಲಿ ಹೋರಾಟ ದೊಡ್ಡ ಮಟ್ಟದಲ್ಲಿ ರೂಪುರೇಷ ನಿರ್ಮಾಣ ಆಗ್ತಾ ಇದೆ. ಮಳೆ ಚಳಿ ಯಾವುದು ಕೂಡ ಲೆಕ್ಕಿಸಲಿಲ್ಲ ರೈತರು. ಅಲ್ಲ, ನಮಗೀಗ ಬೊಮ್ಮಾಯಿಯವರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಟೈಮನ್ನು ಕೊಡ್ತಾರೆ. ಜನಸಂಕಲ್ಪ ಯಾತ್ರೆ ಮಾಡ್ತಿದ್ದಾರೆ, ದಿನ ಒಂದೊಂದು ಪ್ರೋಗ್ರಾಮ್. ಚುನಾವಣಾ ಭಾಷಣ ಮಾಡ್ತಾರೆ, ಮತ ಗಿಟ್ಟಿಸ್ಕೊಳ್ತಾರೆ, ಪ್ರಚಾರ ಮಾಡ್ತಾರೆ, ವಾಪಸ್ ಮತ್ತೆ ಬೆಂಗಳೂರಿಗೆ ಬರ್ತಾರೆ. ಇಲ್ಲೇ ಮಂಡ್ಯ ರೀ, ಎರಡು ಅವರ್ ಮೂರು ಅವರ್ ಸಾಕು ಹೋಗ್ಬಿಡ್ತೀರಿ. ಹೋಗ್ಬೋದಾಗಿತ್ತಲ್ವಾ? ಯಾಕೆ ಹೋಗಲಿಲ್ಲ ಅಂತಂದರೆ ಇವ್ರಿಗೆ ರೈತ ಪರವಾದಂಥ ಕಾಳಜಿ ಇಲ್ಲ. ಆ ಕಾಳಜಿ ಇದ್ದಿದ್ರೆ ಖಂಡಿತವಾಗ್ಲೂ ಬೊಮ್ಮಾಯಿಯವರು ಹೋಗ್ತಾ ಇದ್ರು. ಈ ಹಿಂದೆ ಸಭೆಗಳನ್ನು ಕರೆದಿದ್ರಂತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಶಶಿಕುಮಾರ್, 10 ದಿನಗಳಾಯಿತು ಮಳೆ ಚಳಿ ಬಿಸಿಲು ಲೆಕ್ಕಿಸದೆ ಅನ್ನದಾತರು ಬೀದಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ, ಬಟ್ ಸೌಜನ್ಯಕ್ಕಾದರೂ ಕೂಡ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತಲ್ವಾ ಅಂತ. ಅಲ್ಲಿ ಪ್ರಭು ಮುಖ್ಯಮಂತ್ರಿಗಳಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಯಾವೊಬ್ಬರು ಕೂಡ ಆ ಸ್ಥಳಕ್ಕೆ ಕೂಡ ಇದುವರೆಗೂ ಕೂಡ ಬಂದಿಲ್ಲ. ಹೀಗಾಗಿನೇ ಏನು ಅವರು ಇವತ್ತು ಒಂದು ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಒಂದು ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕಳೆದ 10 ದಿನಗಳಿಂದ ನೀವು ಹೇಳದಂತೆ ಚಳಿ ಮಳೆ ಗಾಳಿ ಎಂದಂತೆ ಸಾಕಷ್ಟು ನಿರಂತರವಾಗಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ಮಾಡ್ತಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಏನಿದೆ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಬದಿನಲ್ಲೇ ಇರ್ತಕ್ಕಂಥದ್ದು, ಇತ್ತೀಚೆಗಷ್ಟೇ ನಾವು ಒಂದು ಸುದ್ದಿನೂ ಕೂಡ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಏನಂದ್ರೆ ಮೈಸೂರಿನಿಂದ ಬೆಂಗಳೂರಿಗೆ ಹೋಗ್ತಿದ್ದಂತ ಗೃಹ ಸಚಿವರು ಅವರಿಗೆ ಒಂದು ಮನವಿಯನ್ನ ಕೊಡ್ಲಿಕ್ಕೆ ಅಂತ ಹೇಳಿ ರೈತರು ಕಾರಣ ತಡೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಹೆದ್ದಾರಿ ಬದಿನಲ್ಲೇ ಇವರು ಹೋರಾಟವನ್ನ ಮಾಡ್ತಿರ್ತಾರೆ. ಮೈಸೂರಿನಿಂದ ಬೆಂಗಳೂರಿಗೆ ಹೋಗ್ತಿದ್ದಂತ ಸಚಿವರ ಗಮನಕ್ಕೆ ತಂದು ಅವರಿಂದ ಮುಖ್ಯಮಂತ್ರಿಗಳಿಗೆ ತಮ್ಮ ಅಹವಾಲನ್ನ ಸಲ್ಲಿಸಲಿಕ್ಕೂ ಕೂಡ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಗೃಹ ಸಚಿವರಿಗೆ ಒಂದು ಮನವಿಯನ್ನ ಕೊಡೋಕೆ ಹೋದಂತ ಸಂದರ್ಭದಲ್ಲಿ ಸೌಜನ್ಯಕ್ಕೂ ಕೂಡ ಅವ್ರನ್ನ ಮಾತಾಡ್ತಿಲ್ಲ, ಕಾರ್ ನಿಲ್ಲಿಸುವಂತ ಒಂದು ಪ್ರಯತ್ನವನ್ನು ಮಾಡಲಿಲ್ಲ. ಹೀಗಾಗಿ ರೈತರು ಕೂಡ ಅವ್ರ ವಿರುದ್ಧ ಒಂದು ಆಕ್ರೋಶವನ್ನು ಕೂಡ ಹೊರಹಾಕಿರ್ತಾರೆ. ಮತ್ತೊಂದೆಡೆ ಏನಂತ ಹೇಳಿದ್ರೆ, ಏನು ಕೆಂಪೇಗೌಡರ ಪ್ರತಿಮೆ ಅನಾವರಣಕ್ಕೂ ಮುನ್ನೆ ಏನು ಒಂದು ಮೃತ್ತಿಕೆ ಸಂಗ್ರಹ ಅಭಿಯಾನ ಇತ್ತು, ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಗೆ ಇಬ್ಬರು ಸಚಿವರು ಕೂಡ ಬಂದಿರ್ತಾರೆ. ಒಬ್ರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಕೆ ಗೋಪಾಲಯ್ಯನ ಅವರು, ಮತ್ತೊಬ್ರು ಕ್ರೀಡಾ ಸಚಿವರು ಮಂಡ್ಯದವರೇ ಆಗಿ ಮಂಡ್ಯ ಜಿಲ್ಲೆಯವರೇ ಆಗಿರ್ತಕ್ಕಂತ ಕೆ ಸಿ ನಾರಾಯಣಗೌಡರು. ಅವರು ಮಂಡ್ಯ ಜಿಲ್ಲೆಯಲ್ಲಿ ಇದ್ರು ಕೂಡ ರೈತರ ಹೋರಾಟಕ್ಕೆ ಕಿಂಚಿತ್ತು ಕೂಡ ಅವ್ರಿಗೆ ಒಂದು ಗೌರವವನ್ನು ಕೊಟ್ಟು ಅವರ ಮನವಿಯನ್ನ ಆಲಿಸುವಂತ ಒಂದು ಪ್ರಯತ್ನವನ್ನ ಮಾಡಲಿಲ್ಲ. ಒಮ್ಮೆ ಅಷ್ಟೇ ಏನು ಜಿಲ್ಲಾಧಿಕಾರಿಗಳು ಬಂದು ಮನವಿ ಅಂದ್ರೆ ಹೋರಾಟವನ್ನ ಕೈ ಬಿಡಿ ಸರ್ಕಾರದ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಒಂದು ಸೌಜನ್ಯಯುತವಾಗಿ ಮಾತುಕತೆಯನ್ನ ಆಡಿದ್ರು. ಆದ್ರೆ ಇವರು ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು ಕಳೆದ 1.5 ವರ್ಷದಿಂದ ನಿರಂತರವಾಗಿ ನಾವು ವೈಜ್ಞಾನಿಕವಾಗಿ ಕಬ್ಬಿಗೆ ಒಂದು ದರವನ್ನ ನಿಗದಿ ಮಾಡಬೇಕು, SAP ದರ ನಿಗದಿ ಮಾಡಬೇಕು, ಮತ್ತೆ FRP ದರವನ್ನ ನಿಗದಿ ಮಾಡಬೇಕು ಅನ್ನೋ ಒಂದು ಹೋರಾಟ, ಜೊತೆಗಾದ್ರೆ ಹಾಲು ಪ್ರತಿ ಲೀಟರ್ ಹಾಲಿಗೆ 40 ರೂಪಾಯಿಯನ್ನ ನಿಗದಿ ಮಾಡಲೇಬೇಕು, ಜೊತೆಗೆ ಏನು ಈ ಕುಟೀರ ಜ್ಯೋತಿ ಭಾಗ್ಯ ಜ್ಯೋತಿ ಇದ್ರೆ ವಿದ್ಯುತ್ ಸಂಪರ್ಕಗಳನ್ನ ಕಲ್ಪಿಸಿಕೊಂಡಿದ್ದಂತ ಬಡವರು ಅವರ ಮೇಲೆ ಒಂದು ಪ್ರಭಾವವನ್ನ ಬೀರುವಂತದ್ದು. ಸರ್ಕಾರ ಏನು ಬಾಕಿಯನ್ನ ವಸೂಲಿ ಮಾಡ್ಲಿಕ್ಕೆ ಏನು ಮುಂದಾಗ್ತಿದೆ, 1,000 ರೂಪಾಯಿ ವಸೂಲಿ ಮಾಡ್ಲಿಕ್ಕೆ, ಅದನ್ನೆಲ್ಲವನ್ನು ಕೂಡ ಕೈ ಬಿಡಬೇಕು, ಉಚಿತ ವಿದ್ಯುತ್ ಅನ್ನ ಕೊಡಬೇಕು ಅಂತೇಳಿ ಇವರು ನ್ಯಾಯಿತವಾದ ಬೇಡಿಕೆಯನ್ನ ಇಟ್ಕೊಂಡು ಹೋರಾಟವನ್ನ ನಿರಂತರವಾಗಿ ಮಾಡ್ತಿದ್ರೆ, ಆದ್ರೆ ಯಾರೊಬ್ಬ ಸಚಿವರು ಸರ್ಕಾರದ ಪ್ರತಿನಿಧಿಗಳು ಒಬ್ರು ಕೂಡ ಬಂದಿಲ್ಲ. ಹೀಗಾಗಿ ಇವತ್ತು ಡಿಸಿ ಕಚೇರಿಗೆ ಮಂಡ್ಯ ಜಿಲ್ಲೆಯ ಡಿಸಿ ಕಚೇರಿಗೆ ಮುತ್ತಿಗೆ
ಹಾಕುವಂತ ಒಂದು ಬೃಹತ್ ಹೋರಾಟಕ್ಕೂ ಕೂಡ ಮುಂದಾಗಿರತಕ್ಕಂತದ್ದು ಈ ಹೋರಾಟದಲ್ಲಿ ಸಾಕಷ್ಟು ಒಂದು ಜನರನ್ನು ಕೂಡ ಸೇರಿಸುವಂತ ಒಂದು ಈಗಾಗಲೇ ಸಭೆಯನ್ನ ಮಾಡಿ ಎಲ್ಲಾ ತಾಲೂಕುಗಳಿಂದ ಮಂಡ್ಯ ಜಿಲ್ಲೆ 7 ತಾಲೂಕುಗಳಿಂದಲೂ ಕೂಡ ಜನರನ್ನ ಸೇರಿಸುವಂತದ್ದು ಬೃಹತ್ ಮಟ್ಟದಲ್ಲಿ ಹೋರಾಟವನ್ನು ಕೂಡ ಮಾಡಲಿಕ್ಕೆ ಕೂಡ ಈಗಾಗಲೇ ಕರೆ ನೀಡಿರತಕ್ಕಂತದ್ದು ಇನ್ನು ಇತರೆ ಇವರ ಹೋರಾಟಕ್ಕೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೂಡ ಬಂದು ಭೇಟಿ ಮಾಡಿ ಅವರಿಗೆ ಬೆಂಬಲವನ್ನು ಕೂಡ ಕೊಟ್ಟಿರತಕ್ಕಂತದ್ದು ಜೊತೆಗೆ ಏನು ಅಧಿವೇಶನದಲ್ಲಿ ಈ ಬಗ್ಗೆ ಒಂದು ನಾನು ಒಂದು ಮಾತುಕತೆಯನ್ನು ಹಾಡಿ ಅದಕ್ಕೆ ನಿಮ್ಮ ಬೆಂಬಲವಾಗಿ ನಿಲ್ತಿರ್ತೀನಿ ಜೊತೆಗೆ ನಿಮ್ಮ ಹೋರಾಟಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಇತರೆ ಪಕ್ಷಗಳು ಆ ಪಕ್ಷಗಳಿರ್ಬೋದು ಇತರೆ ಯಾವ ಹಲವಾರು ಹೋರಾಟ ಸಂಘಟನೆಗಳು ಕೂಡ ಬೆಂಬಲವನ್ನು ಕೂಡ ಕೊಡ್ತಾ ಇದ್ದಾರೆ ಆದ್ರೆ ಕಿಂಚಿತ್ತು ಸರ್ಕಾರದ ಜನಪ್ರತಿನಿಧಿ ಹಂಚಿಕೊಂಡವರು ಶಾಸಕರುಗಳಿರ್ಬೋದು ಜೊತೆಗೆ ಏನು ಸಚಿವರುಗಳಂತೂ ಇದುವರೆಗೂ ಕೂಡ ಯಾರೊಬ್ರು ಕೂಡ ಅವರ ರೈತರ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದು ಅವರ ಮನವಿಯನ್ನ ಆಲಿಸುವಂತ ಒಂದು ಪ್ರಯತ್ನ ಮಾಡಿಲ್ಲ ಹೀಗಾಗಿ ದಿನೇ ದಿನೇ ತಮ್ಮ ಹೋರಾಟವನ್ನ ಉಗ್ರಗೊಳಿಸ್ತಾ ಇರ್ತಕ್ಕಂತ ರೈತರು ಇವತ್ತು ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಪ್ರಭು ಅಂದ್ರೆ ಶಶಿಕುಮಾರ್ ಈಗ ಗೋಪಾಲಯ್ಯ ನಾರಾಯಣಗೌಡ ಅಲ್ಲೇ ಜಿಲ್ಲೆಯಲ್ಲೇ ಏನೋ ಒಂದು ಕಾರ್ಯಕ್ರಮಗಳು ಏನೋ ಒಂದು ಸಭೆಗಳು ಸಭೆಗಳಿಗೆ ಬಂದು ಹೋಗ್ತಾರೆ ಅವ್ರ ಪಕ್ಷದ ಕಾರ್ಯಕ್ರಮಗಳಿಗೆ ಬಂದು ಹೋಗ್ತಾರೆ ಆದ್ರೆ ಇಲ್ಲಿ ಮಾತ್ರ ಬರ್ತಾ ಇಲ್ಲ ಅಂದ್ರೆ ಎಲ್ಲೊಂದು ಕಡೆ ಈ ಹೋರಾಟ ಇದೆ ಅಲ್ವಾ ಇದು ಈ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದ ಒಂದು ರೈತರ ದೊಡ್ಡ ಮಟ್ಟದ ಹೋರಾಟಕ್ಕೆ ವೇದಿಕೆ ಆಗುತ್ತಾ ಮಂಡ್ಯ ಅಂತ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಪ್ರಭು ಈಗಾಗಲೇ ಏನು ಮಂಡ್ಯ ಜಿಲ್ಲೆನಲ್ಲೂ ಕೂಡ ಹೋರಾಟ ಆರಂಭ ಆಗಿರ್ತಕ್ಕಂಥದ್ದು ಜೊತೆಗೆ ಪಕ್ಕದ ಮೈಸೂರು ಜಿಲ್ಲೆಯಲ್ಲೂ ಕೂಡ ರೈತರು ಅಹೋರಾತ್ರಿ ನಿರಂತರವಾದ ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇರ್ತಕ್ಕಂಥದ್ದು ಈಗ ಆರಂಭಿಕವಾಗಿ ಏನು ಮೈಸೂರು ಪ್ರಾಂತ್ಯದಲ್ಲಿ ಈ ಹೋರಾಟವನ್ನ ಆರಂಭಿಸಿರ್ತಕ್ಕಂಥ ರೈತರು ಮುಂದಿನ ದಿನಗಳಲ್ಲಿ ಅಂದ್ರೆ ರಾಜ್ಯಾದ್ಯಂತ ಇದನ್ನ ವಿಸ್ತರಣೆ ಮಾಡ್ಲಿಕ್ಕೂ ಕೂಡ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು ಅಂದ್ರೆ ಈ ಬಾರಿ ಸರ್ಕಾರಕ್ಕೆ ಏನು ಹಿಂದೆ ದಸರಾವನ್ನ ತಡೆಯಬೇಕು ದಸರಾಗೆ ನಾವು ಅಗೌರವವನ್ನ ಕೊಡಬಾರ್ದು ಏನೋ ಸರ್ಕಾರ ಆ ಬಾರಿ ಒಂದ್ ರೀತಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು ಹಾಗಾಗಿ ಒಂದು ತಮ್ಮ ಹೋರಾಟವನ್ನ ಕೈ ಬಿಟ್ಟಿದ್ರು ತಾತ್ಕಾಲಿಕವಾಗಿ. ಶಿವಕುಮಾರ್ ಥ್ಯಾಂಕ್ ಯು, ಈ ಬಗ್ಗೆ ಮಾತಾಡಕ್ಕೆ ರೈತ ಮುಖಂಡರು ಮಧು ಚಂದನ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. 10 ದಿನಗಳಾಯ್ತು ಮಳಿ ಚಳೆ ಬಿಸಿಲು ಒಂದೇ ನಿರಂತರವಾಗಿ ಹೋರಾಟ ಮಾಡ್ತಿದ್ರಿ, ಆದ್ರೆ ಸರ್ಕಾರ ಮಾತ್ರ ತಮ್ಮ ಕಡೆ ನೋಡ್ತಾ ಇಲ್ಲ, ಅಂದ್ರೆ ಕಣ್ಣು ಕಿವಿ ಇಲ್ಲದ ಸರ್ಕಾರ ಅಂತ ಹೇಳ್ತೀರಾ? ನೋಡಿ, 10 ದಿನ ಆಯ್ತು ನಾವು ರೋಡಲ್ಲಿ ಕೂತ್ಕೊಂಡು ಇಲ್ಲೇ ಮಲಗ್ತಾ ಇದ್ದೀವಿ. ಹೌದು, ಫುಟ್ಪಾತ್ ಅಲ್ಲಿ ಕಡೆ ಗಮನನೂ ಇಲ್ಲ ಏನೂ ಇಲ್ಲ. ನಾವು 1 ವರ್ಷದಿಂದ ಬೇಡಿಕೆ ಇಟ್ಟಿದ್ದೀವಿ, 1 ವರ್ಷದಿಂದ ವಿವಿಧ ರೂಪದ ಹೋರಾಟ ಮಾಡಿದ್ದೀವಿ, ಆದ್ರೂ ಕೂಡ ಇವ್ರಿಗೆ ಕಿವಿ ಕೇಳಿಸ್ತಿಲ್ಲ ಅಂದ್ರೆ ಏನ್ ಹೇಳ್ಬೇಕು ಅರ್ಥ ಆಗ್ತಿಲ್ಲ. ಅಂದ್ರೆ ರೈತ ವಿರೋಧಿ ಸರ್ಕಾರನ ಈಗಿರೋದು ಅಂತ? ಖಂಡಿತವಾಗ್ಲೂ ರೈತ ವಿರೋಧಿ ಸರ್ಕಾರನೇ ಇದು. ಯಾಕೆ ಅಂದ್ರೆ ನೋಡಿ, ಬೇರೆ ಎಲ್ಲಾನು ಇವ್ರಿಗೆ ಕೇಳಿಸುತ್ತೆ ಕಾಣಿಸುತ್ತೆ, ಇದನ್ನ ಮಾತ್ರ ಇವ್ರಿಗೆ ಕಾಣಿಸ್ತಿಲ್ಲ ಅಂದ್ರೆ ನಾವೇನ್ ಕೇಳ್ತಿದೀವಿ? ರೇಟ್ ಕೇಳ್ತಾ ಇದೀವಿ, ಕಬ್ಬಿಗೆ ರೇಟ್ 10 ವರ್ಷ ಆಯ್ತು ರೇಟ್ ಕೊಟ್ಟು, ಇವತ್ತವರೆಗೂ ರೇಟ್ ಬಗ್ಗೆ ಇದೆ ಚಕಾರನೇ ಎತ್ತಾ ಇಲ್ಲ. ಸರ್, ಈಗ ಇವ್ರು ಜನಸಂಕಲ್ಪ ಯಾತ್ರೆ ಆ ಯಾತ್ರೆ ಮಾಡೋಕೆ ಹೋಗ್ತಾ ಇದ್ರೆ ಅದ್ರಲ್ಲಿ ಬಿಜಿ ಆಗ್ಬಿಟ್ಟಿದ್ದಾರೆ. ಯಾವ ಜನ ಸಂಕಲ್ಪ ಯಾತ್ರೆ? ರೈತರ ಸಂಕಲ್ಪ ಮಾಡಲಿಲ್ಲ ಅಂದ್ರೆ ಯಾವ ಯಾತ್ರೆ ಮಾಡಿ ಏನ್ ಪ್ರಯೋಜನ ಇವರು? ಕರೆಕ್ಟ್ ಕರೆಕ್ಟ್ ಅಲ್ಲ, ಬಟ್ ತಮ್ಮ ತಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ ಅಂತ ಈಗ ಸರ್. ಇವತ್ತು ನಾವು ಮಂಡ್ಯ ಡಿಸಿ ಕಚೇರಿ ಮುತ್ತಿಗೆ ಹಾಕ್ತಾ ಇದೀವಿ, ಜಿಲ್ಲಾಡಳಿತ ಮಲಗಿದೆ ಮಂಡ್ಯದಲ್ಲಿ. ಇವತ್ತು ಅವ್ರನ್ನ ಹೆಚ್ಚಿಸೋಣ ಅಂತ ಇವತ್ತು 10ನೇ ದಿನದ ಹೋರಾಟಕ್ಕೆ ಡಿಸಿ ಕಚೇರಿ ಮುತ್ತಿ ಹಾಕ್ತಾ ಇದೀವಿ. ಈಗ ಗೋಪಾಲಯ್ಯ ಅವರು ಅಲ್ಲಿ ಉಸ್ತುವಾರಿ, ಆಮೇಲೆ ನಾರಾಯಣಗೌಡ ಅಲ್ಲಿ ಅವರೇ, ಸೌಜನ್ಯಕ್ಕಾದ್ರೂ ಬಂದು ಭೇಟಿ ಕೊಟ್ಟಿಲ್ವಾ ಸರ್ ತಮ್ಮ ಸಮಸ್ಯೆನ ಕೇಳಿಲ್ವಾ? ನಾರಾಯಣಗೌಡರು ಇಲ್ಲ, ಪಕ್ಕದಲ್ಲಿ ಐದಿಲ್ ಬಂದ್ಬಿಟ್ಟು ರೆಸ್ಟ್ ತಗೊಂಡು ಹೋಗ್ತಾರೆ. ಹೌದು, ಈ ಕಡೆ ಒಂದ್ ದಿನ ಬಂದು ಮಾತಾಡ್ಲಿಲ್ಲ. ಗೋಪಾಲಯ್ಯನವರು ಅಂತ ಅವ್ರಿಗೂ ಬಿಟ್ಟು ಎಲ್ರಿಗೂ ವಿಚಾರ ಗೊತ್ತಿದೆ, ಅವ್ರಿಗೂ ಗೊತ್ತಿರೋ ಅಂತ ವಿಚಾರನೇ. ಹೌದು, ಮಾಡ್ತೀನಿ ಅಂತ ಇದ್ವರೆಗೂ ಏನು ಮಾತು ಇಲ್ಲ, ಇದು ಇಲ್ಲ. ಅಂದ್ರೆ 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 ರೈತರ ವಿಚಾರದಲ್ಲಿ ಕಣ್ಣಾಮುಚ್ಚಾಲೆ ಆಡ್ತಿದೆ ಸರ್ಕಾರ. ಖಂಡಿತವಾಗ್ಲೂ ಕಣ್ಣಾಮುಚ್ಚಾಲೆ ಆಡ್ತಿದೆ. ಇವ್ರು ಇದೇ ರೀತಿ ಮಾಡ್ತಾ ಇದ್ರೆ ಮುಂದಿನ ಎಲೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ರೈತರು ಇವ್ರ ಪರ ನಿಲ್ಲೋದಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಮಧು ಚಂದನ್ ಅವರೇ. ನೋಡಿ, ನಿರಂತರವಾಗಿ